ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎಲ್ಲ ಬಸವ ವೀಕ್ಷಕರಿಗೆ ವಿ ಎಸ್ ಹಿರೇಮಠನ ಶರಣು ಶರಣಾರ್ಥಿಗಳು. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಈ ಮಾತನ್ನು ಹೇಳಿದವರು ಕವಿ ಸರ್ವಜ್ಞ. ಪ್ರಾಚೀನ ಭಾರತದಲ್ಲಿ ಮತ್ತು ಕನ್ನಡ ನಾಡಿನ ಈ ಸಮಾಜದಲ್ಲಿ ದಾನ ಬಹಳ ಮಹೋನ್ನತವಾದಂಥ ಮೌಲ್ಯವಾಗಿತ್ತು. ದಾನಿಯು ಸಕಲರ ಮಾನ್ಯತೆಗೆ ಪಾತ್ರನಾಗುತ್ತಿದ್ದನು. ಆದುದರಿಂದಲೇ ಉಳ್ಳವರು ತಮ್ಮ ಶಕ್ತಿಗೆ ಅನುಸಾರವಾಗಿ ಸಮಾಜದ ಹಿತ ಕಾರ್ಯಗಳಿಗೆ ದಾನದತ್ತಿಗಳನ್ನು ನೀಡ್ತಾ ಇದ್ರು. ಆ ಮೂಲಕ ತಾವು ಪುಣ್ಯವಂತರು ಎಂಬ ಒಂದು ಭಾವಿಸುವುದರ ಮುಖಾಂತರವಾಗಿ ಸಮಾಜದ ಏಳಿಗೆಗಾಗಿ ಹಲವು ರೀತಿಯಲ್ಲಿ ಅವರು ಕಾರಣೀಕರ್ತರಾಗ್ತಾ ಇದ್ರು. ಇಂದಿಗೂ ಕೂಡ ಈ ಭಾರತ ದೇಶದಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ದಾನ ಮಾಡುವಂಥ ಪರಂಪರೆಯನ್ನು ನಾವು ಇವತ್ತು ಜೀವಂತವಾಗಿರುವುದು ನೋಡ್ತಿದ್ದೇವೆ. ಪ್ರಾಚೀನ ಭಾರತದಲ್ಲಿ ಒಟ್ಟು 16 ಪ್ರಕಾರದ ದಾನಗಳು ಪ್ರಚಲಿತದಲ್ಲಿದ್ದವು. ಅವುಗಳಲ್ಲಿ ಅನ್ನದಾನಕ್ಕೆ ಮೊದಲ ಸ್ಥಾನ ಇತ್ತು. ತದನಂತರದಲ್ಲಿ ಭೂದಾನ, ವಸ್ತ್ರದಾನ, ಹೋಮದಾನ, ಹೀಗೆ ಔಷಧ ದಾನ, ಕನ್ಯಾದಾನ, ಹೀಗೆ ಅನೇಕ ರೀತಿಯ ದಾನಗಳು ಬರುತ್ತಿರುವುದನ್ನು ನಾವು ಗಮನಿಸುತ್ತೇವೆ. ದಾನಶೂರ ಕರ್ಣನನ್ನು ಯಾರಾದರೂ ಮರೆಯಲು ಸಾಧ್ಯವಿದೆಯೇ? ಕನ್ನಡ ನಾಡಿನಲ್ಲಿ ಜನರ ಹೃದಯದಲ್ಲಿ ದಾನ ಚಿಂತಾಮಣಿಯ ಅತ್ತಿಮಬ್ಬೆ ಹೆಸರು ಇವತ್ತು ಚಿರಸ್ಮರಣೀಯವಾಗಿ ಇರಲಿಕ್ಕೆ ಅವರ ದಾನಗೊಳಗನೇ ಕಾರಣ ಎನ್ನುವುದು ನಾವು ಗಮನಿಸಬೇಕಾಗ್ತದೆ. ಅದಕ್ಕಾಗಿಯೇ ಕವಿ ಸರ್ವಜ್ಞ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಮಾಣ ಮಕ್ಕು ಪದಮಕ್ಕು ಕೈಲಾಸ, ನೆರೆಮನೆಯ ಅಕ್ಕು ಸರ್ವಜ್ಞ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ದೇವರು ನಿನಗೆ ಹಣವನ್ನು ಕೊಟ್ಟಾಗ, ಐಶ್ವರ್ಯವನ್ನು ಕೊಟ್ಟಾಗ, ಸಂಪತ್ತನ್ನು ದಯಪಾಲಿಸಿದಾಗ ನೀನೇ ಯೋಗ್ಯರನ್ನು ಕರೆದು ದಾನವನ್ನು ಮಾಡು ಎನ್ನುತ್ತಾನೆ. ಇಲ್ಲಿ ಯೋಗ್ಯರೆಂದರೆ ಮನುಷ್ಯತ್ವ ಗುಣಗಳುಳ್ಳ ಅವಶ್ಯಕತೆ ಇರುವವರಿಗೆ ಮಾತ್ರ ನೀನು ದಾನ ಮಾಡು. ಹೊಟ್ಟೆ ತುಂಬಿದವರಿಗೆ, ಅಯೋಗ್ಯರಿಗೆ, ಅಯೋಗ್ಯ ಕೆಲಸ ಕಾರ್ಯಗಳಿಗೆ ದಾನ ಮಾಡೋದು ಅದು ತರವಲ್ಲ. ಅಂದರೆ ಯಾವುದೋ ವಾಮ ಮಾರ್ಗದಿಂದ ಬಂದಿರತಕ್ಕಂಥ ಹಣವನ್ನು ಎತ್ತಿಕೊಂಡು ದಾನದ ನೆನಪಿನಲ್ಲಿ ಅಥವಾ ದಾನದ ಹೆಸರಿನಲ್ಲಿ ದೇವಾಲಯಗಳಿಗೋ, ಮಸೀದಿಗಳಿಗೋ, ಚರ್ಚ್ಗಳಿಗೋ ಕೋಟಿಗಟ್ಟಿಗಳೇ ಹಣವನ್ನು, ಚಿನ್ನವನ್ನು, ಸಂಪತ್ತನ್ನು ದಾನ ಮಾಡೋದು ಅದು ಯೋಗ್ಯವಾದದ್ದು ಅಲ್ಲ. ಈ ದೇಶದಲ್ಲಿ ಯಾಕೆ ಈ ಮಾತನ್ನು ನಾನು ಹೇಳುತ್ತಿದ್ದೇನೆ ಅಂತಂದರೆ, ಈ ದೇಶದಲ್ಲಿ ಲೆಕ್ಕವಿಲ್ಲದಷ್ಟು ಹಸಿದ ಒಡಲುಗಳಿವೆ. ಅಂತಹ ಬಡಜನರ ಹೊಟ್ಟೆ ತುಂಬಿಸುವ ಕೆಲಸಕ್ಕಾಗಿ ಇವತ್ತು, ಜೊತೆಗೆ ಈ ಸಮಾಜದ ಉದ್ಧಾರಕ್ಕಾಗಿ, ಒಳ್ಳೆಯ ಕೆಲಸಕ್ಕಾಗಿ ನಿನ್ನಲ್ಲಿ ಅರ್ಹತೆ ಇದ್ದರೆ ಕರೆದು ನೀನು ದಾನವನ್ನು ಮಾಡು, ಆಗ ಕೈಲಾಸ ಪ್ರಾಪ್ತಿವಾಗ್ತದೆ ಎನ್ನುವಂಥ ಮಾತನ್ನು ಕವಿ ಸರ್ವಜ್ಞ ಇಲ್ಲೇ ಹೇಳುತ್ತಾನೆ. ಇಲ್ಲಿ ಬಹಳ ಮುಖ್ಯವಾಗಿ ಹಣ ಬಂದಿದೆ ಎಂದರೆ, ನಮ್ಮಲ್ಲಿ ಇವತ್ತು ಸಂಪತ್ತು ನಮ್ಮಲ್ಲಿ ಬಂದಿದೆ ಎಂದರೆ ಅದು ಭಗವಂತನ ಕೃಪೆಯಿಂದ. ಹಾಗಾಗಿ ದಾನವನ್ನು ನಾವು ಉಪಯುಕ್ತ ಸಮಾಜಕ್ಕಾಗಿ, ಅಭಿವೃದ್ಧಿ ಕೆಲಸಗಳಿಗಾಗಿ ದಾನ ನೀಡುವ ಮುಖಾಂತರವಾಗಿ ನಮ್ಮಲ್ಲಿ ಆ ಒಂದು ಅಂತಃಕರಣದ ಗುಣವನ್ನು ನಾವು ಅಳವಡಿಸಿಕೊಳ್ಳಬೇಕಾಗ್ತದೆ ಬಹಳ ಮುಖ್ಯವಾಗಿ. ಈ ಕಾರಣಕ್ಕಾಗಿಯೇ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎನ್ನುವಂಥ ಮಾತನ್ನು ಕವಿ ಸರ್ವಜ್ಞ ಹೇಳಿರುವಂಥದ್ದು ನಾವು ಗಮನಿಸ್ತೇವೆ. ಇದಕ್ಕಿಂತ ಮುಂಚೆಯೇ ಜೇಡರ ದಾಸಿಮಯ್ಯನವರು ಈ ಕಾರಣಕ್ಕಾಗಿಯೇ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನೆಂಬೆ ರಾಮನಾಥ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಅವನ ವಿಚಾರದಲ್ಲಿ ಇಡೀ ವಿಶ್ವವೆಲ್ಲವೂ ಕೂಡ ಮಾನವರಿಗೆ ಅಷ್ಟೇ ಅಲ್ಲ, ಈ ಜೀವವುಳ್ಳ ಎಲ್ಲ ಪ್ರಾಣಿಗಳಿಗೂ ಆ ದೇವರು ಕೊಟ್ಟ ಮಹಾದಾನವಾಗಿದೆ, ಮಹಾವರವಾಗಿದೆ. ಆ ದೇವರು ಆ ಮಹಾದಾನಿ ಆದುದರಿಂದಲೇ ಇವತ್ತು ಉದಾರ ಮನಸ್ಸಿನಿಂದ ನೀಡಿದ ದಾನವನ್ನು ಉಂಡು ಬದುಕುವ ನಾವುಗಳು ಈ ಲೋಕಕ್ಕೆ ಉಪಕಾರ ಮಾಡೋದು ಬೇಡವೇ ಎನ್ನುವಂತಹ ಮಾತನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಆ ಪ್ರಶ್ನೆಯನ್ನು ಇವತ್ತು ಹಾಕುವಂಥದ್ದು ನಾವು ನೋಡ್ತೇವೆ. ಹಾಗಾಗಿ ಇವತ್ತು ಈ ವಿಚಾರವನ್ನು ಅಂದಿನ ಸಮಾಜಕ್ಕೂ ಕೂಡ ಕಾಡಿತ್ತು, ಮತ್ತು ಇವತ್ತಿನ ಸಮಾಜಕ್ಕೂ ಕೂಡ ಆ ದಾಸಿಮಯ್ಯನವರ ಹೇಳಿರತಕ್ಕಂಥ ಮಾತು ಕಾಡುತ್ತಿರುವಂಥದ್ದು ನಾವಿಲ್ಲಿ ಗಮನಿಸ್ತೇವೆ. ಆ ಕಾರಣಕ್ಕಾಗಿಯೇ ಹಿಂದೆಯೇ ಯಥೇಚ್ಛವಾಗಿ ಮಠಗಳಿಗೆ, ಬಸದಿಗಳಿಗೆ, ದೇವಾಲಯಗಳಿಗೆ, ವಿದ್ಯಾಕೇಂದ್ರಗಳಿಗೆ, ಕೆರೆ ಅರವಟ್ಟಿಗೆಗಳಿಗೆ, ಅನ್ನ ಛತ್ರಗಳಿಗೆ, ಪಂಡಿತ ಗಣ್ಯ ವ್ಯಕ್ತಿಗಳಿಗೆ ನಾವು ದಾನಗಳನ್ನು ನೀಡುತ್ತಿದ್ದವು, ದಾನಗಳನ್ನು ನೀಡ್ತಾ ಇದ್ರು ಜನರು. ಆಗ ಅವು ಪಾರದರ್ಶಕವಾಗಿ ಉಪಯೋಗವಾಗ್ತಾ ಇದ್ದವು. ಇವತ್ತು ಇಂದು ನಮಗೆ ಈ ದಾನಗಳನ್ನು ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ ಉಪಯುಕ್ತ ಆಗ್ತಾ ಇದ್ದೇವೆ ಎನ್ನುವಂಥ ಅನುಮಾನವೂ ಕೂಡ ಇವತ್ತು ಕಾಡ್ತಾ ಇದೆ. ಆದರೆ ಏನೇ ಇರಲಿ, ಇವತ್ತಿನ ಸಂದರ್ಭದಲ್ಲೂ ಕೂಡ ಬಹಳ ನಿಸ್ವಾರ್ಥವಾಗಿ ದಾನವನ್ನು ಕೊಡ್ತಕ್ಕಂಥ ಜನರು ಇದ್ದಾರೆ. ಅಷ್ಟೇ ನಿಸ್ವಾರ್ಥವಾಗಿ
ಸಮಾಜದ ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸುವಂತಹ ಜನಗಳು ಇದ್ದಾರೆ. ಇವತ್ತಿನ ಸಮಾಜದಲ್ಲೂ ಕೂಡ ಜನರು ಬಹಳ ನಿಸ್ವಾರ್ಥವಾಗಿ ದಾನ ಕೊಡುವವರು ಇದ್ದಾರೆ. ಜೊತೆಗೆ ಅಷ್ಟೇ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಆ ದಾನವನ್ನು ವಿನಿಯೋಗಿಸುವವರು ಉಪಯೋಗಿಸುವವರು ಇದ್ದಾರೆ. ಯಾಕೆಂದರೆ ದಾನ ಕೊಡುವವರು ದೊಡ್ಡವನಾಗುತ್ತಾನೆ ಎನ್ನುವಂಥದ್ದು. ಅದಕ್ಕಾಗಿ ಸರ್ವಜ್ಞ ದಾನ ವಿದ್ಯೆಯೇ ಲೇಸು, ಮಾನವ ಸತಿ ಲೇಸು, ಸ್ವಾನುಭಾವಿಗಳ ಕಳಲೇಸು ಎಲ್ಲಕ್ಕೂ ದಾನಿಯೇ ಲೇಸು ಸರ್ವಜ್ಞ ಅಂತ ಹೇಳ್ತಾನೆ. ಅಂದರೆ ವಿದ್ಯೆಗಳಲ್ಲಿ ದಾನ ವಿದ್ಯೆ ಬಹಳ ಮೇಲಾದದ್ದು. ಅದು ಇದು ಎಲ್ಲರಿಗೂ ದಕ್ಕುವಂಥದ್ದು ಅಲ್ಲ. ಜೊತೆಗೆ ಇಲ್ಲಿ ಕವಿ ಸರ್ವಜ್ಞ ಎರಡನೇ ಸಾಲಿನಲ್ಲಿ ಮರ್ಯಾದೆವಂತೆಯಾದ ಹೆಂಡತಿ ಇರುವುದು ಒಳ್ಳೆಯದು ಅಂತ ಹೇಳ್ತಾನೆ. ಇಲ್ಲವಾದರೆ ಮನೆತನದ ಮರ್ಯಾದೆ ಹಾಳಾಗಿ ಸಂಸಾರ ಬೀದಿ ಪಾಲಾಗುತ್ತದೆ, ಮನೆತನದ ಮರ್ಯಾದೆ ಹಾಳಾಗುತ್ತದೆ ಎನ್ನುವಂಥದ್ದು. ಅದು ಏನೋ ಹೇಳ್ತಾರಲ್ಲ, ಎತ್ತು ಎರೆಗೆ ಹೇಳಿದರೆ ಕೋಣ ನೀರಿಗೆ ಎಳೆಯಿತು ಎಂದಂತಾಗುತ್ತದೆ. ಅದಕ್ಕಾಗಿಯೇ ನಮ್ಮ ಬಸವಣ್ಣನವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿಮಸಣೆಯ ಭಕ್ತಿ. ಗಂಡ ಕೊಂಬುವುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುವುದು ಸೂರ್ಯಮಂಸ. ಬಾಂಡ ಭಾಜನವ ಶುದ್ಧ ಇಲ್ಲದವನ್ನ ಭಕ್ತಿ, ಹೆಂಡದ ಮಡಿಕೆ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಎನ್ನುವಂತಹ ಮಾತನ್ನು. ಗಂಡ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವಂತಹ ಶಿವಭಕ್ತನಾಗಿದ್ದರೆ, ಆದರೆ ಆತನ ಹೆಂಡತಿ ಮಾರಿ ಮಸಣೆಯ ಭಕ್ತಿಯಾದರೆ, ಸೂರ್ಯಮಂಸವನ್ನು ಸೇವಿಸುವಂತಳಾದರೆ ಹೇಗೆ ಮನೆಯಲ್ಲಿ ಸಾಮರಸ್ಯವನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ, ಹೇಗೆ ಸಾಮರಸ್ಯವನ್ನು ಮಡುಗಟ್ಟಲಿಕ್ಕೆ ಸಾಧ್ಯತೆ ಆಗ್ತದೆ? ಅದು ಸಾಧ್ಯವೇ ಇಲ್ಲ. ಆದ್ದರಿಂದ ಸಂಸ್ಕೃತಿಯುಳ್ಳ ಮರ್ಯಾದೆವಂತಿಯಾದಂಥ ಹೆಂಡತಿ ಇರುವುದು ಒಳ್ಳೆಯದು ಅಂತ ಕವಿ ಸರ್ವಜ್ಞ ಹೇಳ್ತಾನೆ. ಹಾಗೆಯೇ ಆತ್ಮಜ್ಞಾನಿಗಳ ಗೆಳೆತನ ಇರುವುದು ಒಳ್ಳೆಯದು. ಅದರಿಂದ ನಮಗೂ ಒಳ್ಳೆಯ ಮಾರ್ಗಗಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದರೆ ಕೆಟ್ಟವರು ಅನನುಭವಿಗಳ ಸಹವಾಸ ಅಷ್ಟೊಂದು ಆರೋಗ್ಯಕರ ಅಲ್ಲ. ಹಾಗಾಗಿಯೇ ಇಲ್ಲಿ ಕೆಟ್ಟವರ ಜೊತೆ ಸಹವಾಸ ಮಾಡೋದಕ್ಕಿಂತ ಒಳ್ಳೆಯವರ ಜೊತೆ ಜಗಳ ಮಾಡೋದು, ಅವರ ಜೊತೆ ಬಯಸಿಕೊಳ್ಳುವುದೇ ಉತ್ತಮ ಅಂತ ಹಿರಿಯರು ಅನುಭವಿಗಳು ಹೇಳಿರುವಂಥದ್ದು ನಾವು ಗಮನಿಸ್ತೇವೆ. ಜೊತೆಗೆ ಇಲ್ಲಿ ಸರ್ವಜ್ಞ ಗಾನ ವಿದ್ಯೆಯಲ್ಲೇಸು ಅಂತ ಹೇಳ್ತಾನೆ. ಗೌರವಿತವಾದಂಥ ಹೆಂಡತಿರುವುದು ಒಳ್ಳೆಯದು ಅಂತ ಹೇಳ್ತಾನೆ. ಆತ್ಮಜ್ಞಾನಿಗಳ ಸಂಘ ಶ್ರೇಷ್ಠ ಅಂತ ಹೇಳ್ತಾನೆ. ಆದರೂ ಕೂಡ ಈ ಮೂರನ್ನು ಬಿಟ್ಟು ಈ ಭೂಮಿಯ ಮೇಲೆ ಬದುಕ್ತಕ್ಕಂಥ ಎಲ್ಲ ಜನರಲ್ಲಿ ದಾನ ಕೊಡುವವನೇ ಶ್ರೇಷ್ಠ ಅಂತ ಹೇಳ್ತಾನೆ ಕವಿ ಸರ್ವಜ್ಞ. ಅಂದರೆ ಈ ಎಲ್ಲದಕ್ಕಿಂತಲೂ ಕೂಡ ದಾನ ಕೊಡುವರಿದ್ದಲ್ಲ, ಅವರೊಂದು ಥರ ದೇವರುಗಳ ಹಾಗೆ ಎನ್ನುವುದು ಕೂಡ ಹೇಳಿದರೆ ಬಹುಶಃ ಅದು ಉತ್ಪ್ರೇಕ್ಷೆಯ ಮಾತಾಗಲಾರದು ಅಂತ ನನಗೆ ಅನ್ನಿಸುತ್ತದೆ. ಈ ಸಂದರ್ಭದಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದರೆ, ಈ ಸಂದರ್ಭದಲ್ಲಿ ನನಗೆ ಸಂಸ್ಕೃತ ಸೂಕ್ತಿ ಎಂದು ನೆನಪಿಗೆ ಬರುತ್ತದೆ. ಅದು ಏನು ಅಂದರೆ, 100 ಜನರಲ್ಲಿ ಒಬ್ಬ ಶಾಸ್ತ್ರಕಾರ ಸಿಗಬಹುದು, 100,000 ಜನರಲ್ಲಿ ಒಬ್ಬ ಭಾಷಣಕಾರ ಸಿಗಬಹುದು, ಅದೇ 1,00,000 ಜನರಲ್ಲಿ ಒಬ್ಬ ದಾನಶೂರ ಸಿಗಬಹುದು, ಸಿಗದೆ ಇರಬಹುದು ಎನ್ನುವಂತಹ ಸಂಸ್ಕೃತ ಸೂಕ್ತಿಯನ್ನು ನಾವು ಗಮನಿಸಿದಾಗ ದಾನ ಕೊಡುವ ಮನಸ್ಸುಗಳ ಸಂಖ್ಯೆ ಈ ಸಮಾಜದಲ್ಲಿ ಬಹಳ ವಿರಳ ಎನ್ನುವುದು ಸ್ಪಷ್ಟವಾಗುವಂಥ ಮಾತು. ಹಾಗಾಗಿ ಇಲ್ಲಿ ಅದರಲ್ಲೂ ಬಹಳ ದಾನ ಕೊಡುವವರು ಅಪರೂಪ ಎಂತಕ್ಕಂಥದ್ದು. ಕೆಲವರಲ್ಲಿ ಸಾಕಷ್ಟು ಶ್ರೀಮಂತಿಕೆ ಇರ್ತದೆ, ಹಣ ಇರ್ತದೆ, ಸಂಪತ್ತಿರ್ತದೆ, ಆದರೆ ಎಂಜಲು ಕೈಯಿಂದ ಕಾಗೆ ಹೊಡೆಯಲು ಕಾಗೆ ಕೂಡ ಸಹ ಹೊಡೆಯುವುದಿಲ್ಲ. ಆದರೆ ನೋಡಿ, ಆ ಎಂಜಲು ಕೈಯಲ್ಲಿ ಕಾಗೆ ಹೊಡೆದೇ ಇರತಕ್ಕಂಥ ಜನಗಳನ್ನೂ ಕೂಡ ನಾವು ಇವತ್ತು ನೋಡ್ತಿದ್ದೇವೆ. ಆದರೆ ಆ ಕಾಗೆಯಲ್ಲಿ ಹಂಚಿಕೊಂಡು ತಿನ್ನುವ ಬುದ್ಧಿ ಇರುತ್ತದೆ ಎನ್ನುವುದು ನಮಗೆ ಗೊತ್ತೇ ಇರುವುದಿಲ್ಲ. ಕಾಗೆ ಎಂದಗಳು ಕಂಡರೆ ಕರೆಯದೆ ತನ್ನ ಬಳಗವನ್ನು, ಕೋಳಿಯೊಂದು ಕುಟಕವ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವನ್ನು, ಶಿವಭಕ್ತನಾಗಿ ಭಕ್ತಿಯ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ ಎನ್ನುವಂಥ ಮಾತನ್ನು ನೋಡು. ಆ ಕಾಗೆ ಎನ್ನುವಂಥದ್ದಲ್ಲೂ ಕೂಡ ಹಂಚಿಕೊಂಡು ತಿನ್ನುವ ಬುದ್ಧಿ ಇದೆ, ಕೋಳಿಯಲ್ಲೂ ಹಂಚಿಕೊಂಡು ತಿನ್ನುವ ಬುದ್ಧಿ ಇದೆ. ಹಾಗಾಗಿ ಅದು ಮಾನವರಿಗೆ ಬಂದಿದ್ದೆಯಾದರೆ ಅದುವೇ ಕಲ್ಯಾಣ ರಾಜ್ಯದ ಒಂದು ಶ್ರೇಯಸ್ಸು ಎನ್ನುವಂಥ ಮಾತನ್ನು ಆ ಶರಣರು ಹೇಳಿದರು. ಹಾಗೆಯೇ ಇಲ್ಲಿ ಕೂಡ ನಾವು ಆ ದಾನದ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಎನ್ನುವುದೇ ಇಲ್ಲಿನ ಅವರ ಸಂದೇಶ ಎನ್ನುವುದು ನಾವು ಗಮನಿಸಬೇಕಾಗ್ತದೆ ಬಂಧುಗಳೇ. ಹಾಗಾಗಿನೇ ಕವಿ ಸರ್ವಜ್ಞ ದಾನದ ಫಲದಿಂದ ಭೂನಾಥನಾಗುವನು, ಭಾನುಮಂಡಲವ ನೊಡೆದವಳ ಸ್ವರ್ಗಕ್ಕೆ ತಾ ನೊಡೆಯನ ಸರ್ವಜ್ಞ ಎನ್ನುವಂಥ ಮಾತನ್ನು. ಅಂದರೆ ಭಗವಂತ ಕೊಟ್ಟಾಗ ಸದಾಕಾಲ ದಾನ ಮಾಡ್ತಾ ಇರಬೇಕು. ಆ ದಾನದ ಪುಣ್ಯದ ಫಲದಿಂದ ಏನಾಗ್ತದೆ, ಎಲ್ಲರಿಗೂ ಪ್ರೀತಿ ವಿಶ್ವಾಸಕ್ಕೆ ಅವನು ಪಾತ್ರನಾಗ್ತಾನೆ. ದಾನ ಮಾಡೋದರಿಂದ ಜನರಿಗೆ, ಊರಿಗೆ, ಸಮಾಜಕ್ಕೆ ಉಪಕಾರವಾಗುವುದಾದರೆ ಅಂಥವರಿಗೆ ಜನರು ದೇವರೆಂದು ಭಾವಿಸುವುದು, ತಿಳಿದುಕೊಳ್ಳುವುದು ಅದು ಸಹಜವಾಗಿರತಕ್ಕಂಥದ್ದು. ಯಾಕೆಂದರೆ ಇಲ್ಲದವರಿಗೆ ಯಾರು ಸಹಾಯ ಮಾಡ್ತಾರೋ ಅವರ ಪಾಲಿಗೆ ಅವರೇ ದೇವರು ಎನ್ನುವಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದಕ್ಕಾಗಿಯೇ ಸರ್ವಜ್ಞನು ದಾನದ ಫಲದಿಂದ ಈ ಭೂಮಿಗೆ ಒಡೆಯನಾಗುವನು ಎಂದಿದ್ದಾನೆ. ಅಲ್ಲದೆ ಆಕಾಶ ಮಂಡಲವನ್ನು ಭೇದಿಸಿ ಸ್ವರ್ಗಕ್ಕೆ ಹೋಗಿ ಅಲ್ಲಿಯೂ ಕೂಡ ಒಡೆಯನಾಗುವನು ಅಂತ ಹೇಳಿದ್ದಾನೆ.
ಸ್ವರ್ಗ ಅಂದರೆ ಏನು? ನ್ಯಾಯ, ನೀತಿ, ನಿಷ್ಠೆ, ಪ್ರಾಮಾಣಿಕತೆಯ ಸ್ವರ್ಗ. ಅನ್ಯಾಯ, ಭ್ರಷ್ಟಾಚಾರ, ಅತ್ಯಾಚಾರ, ನೀತಿಭ್ರಷ್ಟ ನಡವಳಿಕೆ, ಲಂಚಗೊಳಿತನ, ವಾಮ ಮಾರ್ಗ, ಇವೇ ಇಲ್ಲಿ ನರಕ ಎನ್ನುವುದು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿನೇ ಶರಣರು ಸತ್ಯ ನುಡಿಯುವುದೇ ದೇವಲೋಕ, ಅಸತ್ಯ ನುಡಿಯುವುದೇ ಮೃತ್ಯುಲೋಕ ಎನ್ನುವಂಥ ಮಾತನ್ನು ಹೇಳಿದರು. ಮುಂದುವರೆದು ಹೇಳುವುದಾದರೆ ಅತ್ಯಂತ ಸಂತೋಷವಾದ ಕ್ಷಣಗಳೇ ಸ್ವರ್ಗ, ದುಃಖದ ಸಂದರ್ಭಗಳೇ ನರಕ ಎನ್ನುವಂಥದ್ದು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮ ಇಲ್ಲಿ ನಮ್ಮ ಬದುಕಿನ ನಡೆ ನುಡಿಗಳೇ ಇಲ್ಲಿ ಸ್ವರ್ಗ ಮತ್ತು ನರಕ ಅನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಈ ಕಾರಣಕ್ಕಾಗಿ ನಾವು ಮುಖ್ಯವಾಗಿ ಅವುಗಳ ಈ ಬದುಕಿನ ವಿಧಾನವನ್ನು ನಮ್ಮ ಅವಲಂಬಿಸುವೆ ನಮ್ಮ ನಡೆ ನುಡಿಗಳು ಎಂತಕ್ಕಂಥದ್ದು. ಅದಕ್ಕಾಗಿ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ ಇವೆಲ್ಲ ದುರ್ಗುಣಗಳನ್ನು ಬಿಟ್ಟು ಅವುಗಳಿಂದ ಹೊರಬಂದು ಸತ್ಯ, ಪ್ರೇಮ, ಅಹಿಂಸೆ, ಪ್ರಾಮಾಣಿಕತೆಯ ಒಂದು ಸಾತ್ವಿಕ ಮೌಲ್ಯಯುತ ಗುಣಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆದರೆ ಇಂದು ನಾವು ಇದೆಲ್ಲವನ್ನು ಮರೆತು ಬಿಟ್ಟಿದ್ದೇವೆ. ಹಣವನ್ನು, ಸಂಪತ್ತನ್ನು ಕೂಡಿಡುವ ಕೆಲಸದಲ್ಲಿ ನಾವಿವತ್ತು ಕೈ ಹಾಕಿದ್ದೇವೆ, ತೊಡಗ್ತಾ ಇದ್ದೇವೆ. ಸಂಪತ್ತಿನ ದಹ ಬಹಳ ತೀವ್ರವಾಗಿದೆ ಇವತ್ತು ನಮ್ಮ ಮನುಷ್ಯರಲ್ಲಿ, ಬಹಳ ತೀವ್ರವಾಗಿದೆ. ಎಷ್ಟು ಗಳಿಸಿದರೂ ಕೂಡ ಗಳಿಸಬೇಕು ಗಳಿಸಬೇಕೆನ್ನತಕ್ಕಂಥ ಹಂಬಲದಲ್ಲಿ ಇವತ್ತು ನಮ್ಮತನವನ್ನೇ ಇವತ್ತು ಮಾರಿಕೊಳ್ಳತಕ್ಕಂಥ ಸಂದರ್ಭ ಪ್ರಸ್ತುತ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ಹಾಗೇನೆ, ಎಷ್ಟು ಗಳಿಸಿದರೂ ಕೂಡ ಬೇಕು ಬೇಕೆಂತಕ್ಕಂಥ ದಹ. ಅದಕ್ಕಾಗಿ ಇಲ್ಲಿ ತತ್ವಪದಕಾರ ಮೋಟ್ನಳ್ಳಿ ಹಸನ ಸಾಬ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಕಜ್ಜಿ ಎಂಬ ಪರಮ ತುರಿಯು ಲಜ್ಜೆ ನಾಚಿಕೆ ಬಿಟ್ಟಂತ ಸಿರಿಯು, ಹೆಜ್ಜೆ ಹೆಜ್ಜೆಗೆ ಹೆದರುವಲ್ಲದೆ ಗಜ್ಜಿ ಬಿಜ್ಜಿ ಕವರೆ ಕವೃತ ಗಿಜ್ಜಿ ಗಿಜ್ಜಿ ತಾನಾದರೂ ನಿನ್ನ ಅಜ್ಜ ಮುತ್ತಜ್ಜಗೂ ಬಿಡನೆಂಬುದು. ಆನಂದಿದೆ ಅತಿರೇಕದ ಆಶ್ಚರ್ಯ ಎನ್ನಿಂದಾಗದು ಹೇಳಲಾಶ್ಚರ್ಯ, ಚಿನ್ನ ಕಳೆಯ ಸಣ್ಣ ಗುಳಿಯ ಚೆನ್ನಾಗಿರುವ ಬೆರಳು ಸಂದೆಯಲ್ಲಿ ಮನ್ನಿಸು ಮರ್ದನ ಮಾಡಲು ಇನ್ನು ತುರುಸೇ ತುರುಸು ಎನ್ನುವುದು. ನೋಡಿ, ಹಣ ಗಳಿಸಿದಾಗ ಹೇಗೆ ಗಳಿಸಬೇಕು 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 ಅಂತ ನಮ್ಮಲ್ಲಿ ಆಸೆ ಹುಟ್ಟುತ್ತದೆಯೋ ಹಾಗೆ ನಮಗೆ ಕಜ್ಜಿಯಾದ ಕೈಯಲ್ಲಿ ಆ ತುರಿಕೆ ಬಂದಾಗ ಹಾಗೆಯೇ ತುರಿಸ್ಕೊಳ್ತೀವಿ. ಮುಂದೆ ಯಾರು ಕೂತ್ಕೊಂಡಿದ್ದಾರೆ, ಮಹಿಳೆಯರಿದ್ದರೋ ಇನ್ನೊಬ್ಬರಿದ್ದರೋ ಮತ್ತೊಬ್ಬರಿಬ್ಬರೋ ಏನು ನೋಡಲ್ಲ, ಆ ಕೈಯನ್ನು ತುರಿಸಿಕೊಂಡಾಗ ಎಷ್ಟು ಚೆನ್ನಾಗಿ ಆನಂದ ಆಗ್ತದೆ. ಹಾಗೆಯೇ ನಾಚಿಕೆ ಬಿಟ್ಟು ನಾವು ತುರಿಸಿಕೊಳ್ಳುತ್ತೇವೆ. ಹಾಗಾಗಿ ಆ ಕಜ್ಜಿಯ ತುರಿಕೆಗೂ ಈ ಶ್ರೀಮಂತಿಕೆಯನ್ನು ಗಳಿಸ್ತಕ್ಕಂಥ ಜನಗಳಿಗೂ ಆ ಮೋಟನಳ್ಳಿ ಹಸನ ಸಾಬ್ ಹೋಲಿಕೆ ಮಾಡಿರತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಆ ಹೋಲಿಕೆ ಎನ್ನುವುದು ನಾವು ಗಮನಿಸ್ತೇವೆ. ಅಂದರೆ ಕಜ್ಜಿಯ ಬಾಧೆ ಮತ್ತು ಸಿರಿಯ ಬಾಧೆಯವರು ಒಂದೇ ರೀತಿಯ ಹಾಗೆ ಕೋತಿಯಂತೆ ಹಲ್ಲು ಕಿಸಿದು ವರ್ತಿಸ್ತಾರೆ. ಕಜ್ಜಿ ಅಂತ ತೋರಿಸ್ತೇವೆ, ಅವರು ನೀವೇನೇ ಬೈ ಏನೇ ಮಾಡು ಅವನಿಗೆ ದುಡ್ಡು ಬೇಕಷ್ಟೇ ಅಷ್ಟು ಮಾಡುವಂಥದ್ದು ನಾವು ನೋಡ್ತಿದ್ದೇವೆ. ಹಾಗಾಗಿ ಇಲ್ಲಿ ಈ ಮಾತುಗಳು ದನದಾಹಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶವಾಗಿದೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಂತ ಮನುಷ್ಯನಿಗೆ ಹಣ ಬೇಡಂತಲ್ಲ, ಸಂಪತ್ತು ಬೇಡಂತಲ್ಲ, ಹಾಗೆ ಹೇಳುವ ಧೈರ್ಯನೂ ಕೂಡ ನನ್ನಲ್ಲಿ ಇಲ್ಲ. ಮನುಷ್ಯನ ದೇಹಕ್ಕೆ ರಕ್ತ ಎಷ್ಟು ಅನಿವಾರ್ಯವೋ ಹಾಗೆಯೇ ಹಣ ಕೂಡ ಅಷ್ಟೇ ಅನಿವಾರ್ಯ, ಒಪ್ಪಿಕೊಳ್ಳೋಣ. ಆದರೆ ಹಣಕ್ಕೆ ಅನಗತ್ಯವಾದಂಥ ಪ್ರಾಶಸ್ತ್ಯ ಕೊಡುವುದು ಬೇಡ. ಇವತ್ತು ಹಣದಿಂದ ಏನೆಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯತೆ ಇದೆ, ಹಣದಿಂದನೇ ಎಲ್ಲವನ್ನೂ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ಹುಚ್ಚು ಭ್ರಮೆಯಲ್ಲಿ ನಾವು ಮನುಷ್ಯರು ಇವತ್ತು ಮುಳುಗಿದ್ದೇವೆ. ಹಾಗಾಗಿ ನಾವು ಹಣದಿಂದ ಕೇವಲ ಭೌತಿಕ ವಸ್ತುಗಳನ್ನು ತೆಗೆದುಕೊಳ್ಳಬಹುದೇ ಹೊರತು ಮನುಷ್ಯನ ಬದುಕಿಗೆ ಆ ಹಣದ ಆಚೆಯೂ ಕೂಡ ಜೀವನ ಇದೆ ಎನ್ನುವುದು ನಾವು ಗಮನಿಸಬೇಕಾಗ್ತದೆ. ಯಾಕೆಂದರೆ ನಾನು ಆರಂಭದಲ್ಲಿ ಹೇಳಿದಾಗೇ ಭೌತಿಕ ವಸ್ತುಗಳನ್ನು ಕೊಂಡುಕೊಳ್ಳಬಹುದು, ಆದರೆ ಅದರ ಆಚೆಗಿನ ಸುಖ ಸಂಪತ್ತನ್ನು ನಾವು ಕೊಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆಯೇ? ಖಂಡಿತವಾಗಿ ಇಲ್ಲ. ಬಂಧುಗಳೇ, ಹಣದಿಂದ ಹಾಸಿಗೆಯನ್ನು ಕೊಂಡುಕೊಳ್ಳಬಹುದು, ಆದರೆ ನಿದ್ರೆಯನ್ನು ಕೊಂಡುಕೊಳ್ಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮನಸ್ಸಿನ ಪ್ರಶಾಂತತೆ ಬೇಕು. ಹಣದಿಂದ ಆಹಾರವನ್ನು ಕೊಳ್ಳಬಹುದು, ಆದರೆ ಆರೋಗ್ಯವನ್ನು ಕೊಳ್ಳಲಾದೀತೆ? ಅದನ್ನು ಸಾಧಿಸಿಕೊಳ್ಳಬೇಕು. ಹಣದಿಂದ ವೈಭವ ವಸ್ತುಗಳನ್ನು ಕೊಳ್ಳಬಹುದು, ಆದರೆ ಸಂಸ್ಕೃತಿಯನ್ನು ಕೊಳ್ಳಲಾದೀತೆ? ಸಾಧ್ಯವಿಲ್ಲ, ಅದು ಅಂತರಂಗದ ಸೃಷ್ಟಿ. ಹಣದಿಂದ ಮನರಂಜನೆಯ ವಸ್ತುಗಳನ್ನು ಕೊಳ್ಳಬಹುದು, ಆದರೆ ಸಂತೋಷವನ್ನು ಕೊಳ್ಳಲಾಗುತ್ತೆ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಣದಿಂದ ಅಲಂಕಾರದ ವಸ್ತುಗಳನ್ನು ಕೊಂಡುಕೊಳ್ಳಬಹುದು, ಆದರೆ ಈ ಸೌಂದರ್ಯವನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಿದೆಯೇ? ಖಂಡಿತ ಸಾಧ್ಯ ಇಲ್ಲ, ಅದು ಸಹಜ ಎನ್ನುವುದು ಗಮನಿಸಬೇಕಾಗ್ತದೆ. ಈ ಹಣದಿಂದ ನಾವು ಸೇವಕರನ್ನು ಪಡೆಯಬಹುದು, ಆದರೆ ಸ್ನೇಹಿತರನ್ನು ಆತ್ಮೀಯರನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆಯೇ? ಖಂಡಿತ ಸಾಧ್ಯತೆ ಇಲ್ಲ, ಸಾಧ್ಯ ಇಲ್ಲವೇ ಇಲ್ಲ. ಜೊತೆಗೆ ನೋಡಿ, ಇನ್ನೊಂದು, ಈ ಹಣದಿಂದ ನಾವು ಕಾಮವನ್ನು ಪಡೆದುಕೊಳ್ಳಬಹುದು,
ಆದರೆ ಪ್ರೀತಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆಯೇ? ಖಂಡಿತ ಸಾಧ್ಯತೆ ಇಲ್ಲ. ಪ್ರೀತಿಗೆ ಬೆಲೆನೇ ಬೆಲೆ ಕಟ್ಟಕ್ಕೆ ಸಾಧ್ಯವಿಲ್ಲ. ಹಣದಿಂದ ಸರಕುಗಳನ್ನು ಕೊಳ್ಳಬಹುದು, ಆದರೆ ಶಾಂತಿಯನ್ನು ಕೊಳ್ಳಲಾದೀತೆ? ಖಂಡಿತ ಸಾಧ್ಯವಿಲ್ಲ. ಶಾಂತಿ ಎನ್ನುವುದು ಅದು ಹೊರಗಿನದಲ್ಲ, ಒಳಗೆ ಮನುಷ್ಯನ ಒಳಗಡೆ ಹರಳುವಂಥದ್ದು. ಆದ್ದರಿಂದ ಹಣ ಒಂದಿದ್ದರೆ ಲೋಕದ ಎಲ್ಲ ಸೌಭಾಗ್ಯಗಳನ್ನು ದೊರೆಯುತ್ತವೆ ಎನ್ನುವಂಥ ಒಂದು ಭ್ರಮೆ ಇದೆಯಲ್ಲ, ಅದು ಬಹಳ ತಪ್ಪು ಎನ್ನುವಂಥದ್ದು ನಾವು ಗಮನಿಸಬೇಕಾಗ್ತದೆ. ಆ ಕಾರಣಕ್ಕಾಗಿಯೇ ನಮ್ಮ ಕವಿ ಸರ್ವಜ್ಞ ಈ ದಾನವನ್ನಿಟ್ಟುಕೊಂಡು ಮಾತನಾಡಿರ್ತಕ್ಕಂಥದ್ದು ಇದೆಯಲ್ಲ, ಬಹಳ ಅದ್ಭುತವಾಗಿರತಕ್ಕಂಥದ್ದು. 12ನೇ ಶತಮಾನದಲ್ಲಿ ಶಿವಶರಣರು ಕೂಡ ಇದನ್ನೇ ಹೇಳಿರ್ತಕ್ಕಂಥದ್ದು, ನಮ್ಮ ಕವಿ ಸರ್ವಜ್ಞರು ಕೂಡ ಇದನ್ನೇ ಹೇಳಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿಯೇ ಈ 12ನೇ ಶತಮಾನದ ಶಿವಶರಣರ ಒಂದು ಅಧಿಕೃತ ವಾರಸುದಾರ ಅಂದರೆ ಸರ್ವಜ್ಞ ಅಂತ ನಾನು ಹೆದತಟ್ಟಿ ಇವತ್ತು ಹೇಳಿಕೊಳ್ತೇನೆ. ಈ ಕಾರಣಕ್ಕಾಗಿಯೇ ನಮ್ಮ ಜೇಡರ ದಾಸಿಮಯ್ಯ ಹೇಳ್ತಾನೆ, ಕರಿಯ ನಿತ್ತಡೆಯವಲ್ಲೇ, ಸಿರಿಯ ನಿತ್ತಡೆಯವಲ್ಲೇ, ಹಿರಿದಪ್ಪ ರಾಜವ ನಿತ್ತಡೆಯವಲ್ಲೇ, ನಿಮ್ಮ ಶರಣರ ಸುಳ್ನುಡಿಯ ಒಂದದರ ಗಳಿಗೆ ನಿತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ ಎನ್ನುವಂಥ ಮಾತನ್ನು. ಆನೆ ಕೊಟ್ಟರು ಬೇಡ, ಸಂಪತ್ತು ಕೊಟ್ಟರು ಬೇಡ, ಈ ರಾಜ್ಯದ ಅಧಿಕಾರವನ್ನು ಕೊಟ್ಟರು ನನಗೆ ಬೇಡ, ಅದರ ಬದಲಾಗಿ ಶರಣರ ರುಡಿಮುತ್ತುಗಳು ನನ್ನ ಕಿವಿಯ ಮೇಲೆ ಬೀಳುವಂತಾದರೆ ದೇವರನ್ನೇ ಬಿಟ್ಟುಕೊಡಬಲ್ಲೆ ಎನ್ನುವಂಥ ಮಾತನ್ನು ಹೇಳ್ತಾನೆ. ಈ ಪ್ರಸ್ತುತ ದಿನಮಾನಗಳಲ್ಲಿ ಸಮಾಜದಲ್ಲಿ ಕರಿ, ಸಿರಿ, ಸಂಪತ್ತು, ರಾಜ್ಯದ ಒಡೆತನ ಬಯಸುವರೇ ಇವತ್ತು ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ. ರಾಜರಿಗೆ ಆನೆಯನ್ನು ಕೊಟ್ಟರೆ ಬೇಡ ಅಂತ ಹೇಳ್ತಾನೆಯೇ? ಇವತ್ತಿನ ಸಮಾಜದಲ್ಲಿ ಹೇಗೆ ಶ್ರೀಮಂತರಿಗೆ ನಾವು ಕಾರುಗಳು ಇಡ್ತೇವಲ್ಲ, ಇನೋವಾ ಕಾರು, ಬೆಂಚ್ ಕಾರು, ಇನ್ನು ಎಂತೆಂಥದ್ದು ಕಾರುಗಳಿದ್ದಾವಲ್ಲ, ಆ ಕಾರುಗಳು ಇಡುವುದಕ್ಕೆ ಎಷ್ಟು ಅವರಿಗೆ ಒಂದು ಗೌರವದ ಪ್ರಶ್ನೆಯಾಗಿರ್ತದೆಯೋ, ಹಾಗೆ ಹಿಂದೆ ರಾಜರುಗಳಿಗೆ ಆನೆಯನ್ನು ಕೊಟ್ಟುವುದಂದರೆ ಅಷ್ಟು ಗೌರವಯುತವಾದಂಥ ಒಂದು ಪ್ರಶ್ನೆಯಾಗಿತ್ತು. ಹಾಗಾಗಿ ಅಂಥ ರಾಜರಿಗೆ ಆನೆಯನ್ನು ಕೊಟ್ಟರೆ ಖಂಡಿತ ಬೇಡ ಅಂತ ಹೇಳಲ್ಲ. ಸಂಪತ್ತನ್ನು ಕೊಟ್ಟರೆ ಬೇಡ ಅಂತ ಹೇಳ್ತೇವೆಯೇ? ಖಂಡಿತವೂ ಸಾಧ್ಯವಿಲ್ಲ. ಹಾಗೆಯೇ ಈ ರಾಜ್ಯದ ಅಧಿಕಾರವನ್ನು ಕೊಟ್ಟರೆ ಖಂಡಿತ ಯಾರಾದರೂ ಬೇಡ ಅಂತ ಹೇಳ್ತಾರೆ? ಅದೂ ಸಾಧ್ಯವಿಲ್ಲ. ಅದು ಶರಣರಾದವರು ಮಾತ್ರ ಬೇಡ ಅಂತ ಹೇಳ್ತಾರೆ ಇವತ್ತು. ಹಾಗಾಗಿ ಅಧಿಕಾರ ನೀಡುವುದಂದರೆ ಇವತ್ತು ಅಧಿಕಾರಕ್ಕಾಗಿ, ಅಧಿಕಾರದ ದಾಹಕ್ಕಾಗಿ ಇವತ್ತು ಹೋರಾಡ್ತಿರ್ತಕ್ಕಂಥದ್ದು ಸ್ವತಂತ್ರ ಭಾರತದಲ್ಲಿ ನಾವು ನೋಡ್ತೇವೆ. ಅಧಿಕಾರಕ್ಕಾಗಿ ಕಜ್ಜಿ ನಾಯಿಗಳ ಥರ ಕಚ್ಚಾಡುವಂಥದ್ದು ಪ್ರಸ್ತುತ ರಾಜಕೀಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಇಡೀ ರಾಜ್ಯವ ನಿತ್ತಡೆ ಒಲ್ಲೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಇದರಿಂದ ನಮಗೆ ಸಂತೃಪ್ತಿ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸಿರಿಯಿಂದ, ಸಂಪತ್ತಿನಿಂದ, ಹಣದಿಂದ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸಂಸ್ಕೃತಿ ಜೀವನ ಸಾಗಿಸಬೇಕೆಂದರೆ ವ್ಯಕ್ತಿ ಈ ಲೌಕಿಕ ಕಾಮನೆಗಳಿಂದ ಮುಕ್ತನಾಗಬೇಕು. ಅಂದರೆ ವ್ಯಕ್ತಿ ಲೌಕಿಕ ಕಾಮನೆಗಳಿಂದ ಮುಕ್ತನಾಗಬೇಕು ಅಂದ ತಕ್ಷಣ ಇಡೀ ಎಲ್ಲ ಲೌಕಿಕವಾಗಿರ್ತಕ್ಕಂಥ ಆಶೆ ಆಕಾಂಕ್ಷೆಗಳನ್ನು ಬಿಟ್ಟು ಬಿಡಿ ಅಂತ ನಾನು ಹೇಳಲ್ಲ, ಆ ಅರ್ಥ ಅಲ್ಲ. ಇಲ್ಲಿ ಹೇಳುವ ಮಾತಿನ ತಾತ್ಪರ್ಯ ಇಷ್ಟನೇ, ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಪ್ರವೃತ್ತಿಯನ್ನು ನಾವು ಬೆಳೆಸಿಕೊಳ್ಳಬೇಕು ಎನ್ನುವಂಥದ್ದು. ಹಾಗಾಗಿ ನಾವು ಆ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು. ಅದನ್ನು ಬಿಟ್ಟು ಆನೆ ಬೇಕು, ಸಂಪತ್ತು ಬೇಕು, ರಾಜ್ಯದೊಡೆತನ ಬೇಕು, ಇಂಥ ಎಲ್ಲವುಗಳನ್ನು ನಾವು ಬಯಸುತ್ತಾ ಹೋದರೆ ಅದು ಹೇಗಾಗುತ್ತದೆ ಎಂದರೆ ದೀಪದ ಆಕರ್ಷಣೆಗೆ ಸಿಕ್ಕ ಪತಂಗದ ಸ್ಥಿತಿ ಮಾನವನದಾಗುತ್ತದೆ. ಆ ದೀಪದ ಆಕರ್ಷಣೆಗೆ ಪತಂಗ ಹೋದಾಗ ಪಾಪ ಅದು ಸುಟ್ಟು ಹೋಗುತ್ತದೆ. ಇಂಥ ಸತ್ಯ ಮಾನವರಿಗೆ ಗೊತ್ತಿದ್ದರೂ ಕೂಡ ಇವತ್ತು ತನ್ನ ನೆಮ್ಮದಿಯ ಬದುಕಿಗೆ ತಾನೇ ಕೊಳ್ಳೆ ಇಟ್ಟುಕೊಳ್ಳುತ್ತಿರುವುದು ನಾವು ದಿನನಿತ್ಯ ಕಾಣುವ ಸತ್ಯವಾಗಿದೆ. ಶರಣ ಬಂಧುಗಳೇ, ಇವತ್ತು ಧನ ಸಂಗ್ರಹ ಮಾಡಿ ಕಡುಲೋಭಿಯಾಗಿ ಧನ ಪಿಶಾಚಿಯಾಗಿ ಊಟ ಮಾಡಲಿಕ್ಕೆ ಬಟ್ಟೆ ತೊಡಲಿಕ್ಕೆ ಹಿಂದೆ ನೋಡುವಂಥ ಜನಗಳನ್ನು ನಾವು ನೋಡ್ತೇವೆ. ಅಂಥವರು ಇದ್ದಾರೆ ಈ ಸಮಾಜದಲ್ಲಿ. ಈ ಕಾರಣಕ್ಕಾಗಿಯೇ ಕವಿ ಸರ್ವಜ್ಞ ಉಳ್ಳಲ್ಲಿ ಉಣಲಿಲ್ಲ, ಉಳ್ಳಲ್ಲಿ ಉಡಲಿಲ್ಲ, ಉಳ್ಳಲ್ಲಿ ದಾನ ಕೊಡಲಿಲ್ಲದವನ ಒಡವೆ ಕಳ್ಳಾಗೆ ನುರುಪಗೆ ಸರ್ವಜ್ಞ ಎನ್ನುವಂಥ ಮಾತನ್ನು ಹೇಳ್ತಾರೆ. ಉಳ್ಳಲ್ಲಿ ಉಣಲಿಲ್ಲ ಅಂತಂದರೆ ತನ್ನ ಬಳಿ ಇದ್ದಾಗ ಸರಿಯಾಗಿ ಊಟ ಮಾಡದವನು, ತನ್ನ ದೇಹಕ್ಕೆ ಆಹಾರ ಬೇಕಾದಾಗ ಅರ್ಥಾರ್ಥ ಈ ದೇಹಕ್ಕೆ ಅಶುವೆಯಾದಾಗ ಅವನಲ್ಲಿ ಊಟ ಇದ್ದರೂ ಕೂಡ ಊಟ ಮಾಡೋದೇ ಇರುವತಕ್ಕಂಥದ್ದು. ಜೊತೆಗೆ ಉಳ್ಳಲ್ಲಿ ಉಣಲಿ, ಈ ಊಟ ಮಾಡದಿದ್ದಾಗ ಏನಾಗ್ತದೆ, ದೇಹ ಸೊರಗಿ ಹೋಗ್ತದೆ, ರೋಗ ರುಜಿನಗಳಿಗೆ ತುತ್ತಾಗ್ತಾರೆ. ಹಾಗಾಗಿ ನಮ್ಮಲ್ಲಿ ಊಟ ಮಾಡಲಿಕ್ಕೆ ನಮಗೆ ಶಕ್ತಿ ಇದ್ದಾಗ, ಆ ದೇವರು ಭಗವಂತ ಕೊಟ್ಟಾಗ ಅದನ್ನು ನಾವು ಊಟ ಮಾಡಿ ಈ ದೇಹದ ರಕ್ಷಣೆಯನ್ನು ಕೂಡ ನಾವು ಮಾಡಿಕೊಳ್ಳಬೇಕಾಗುತ್ತೆ. ಉಳ್ಳಲ್ಲಿ ಉಡಲಿಲ್ಲ ಅಂದರೆ ತನ್ನಲ್ಲಿ ಬಟ್ಟೆಗಳನ್ನು ಹಾಕಿಕೊಳ್ಳುವ ಶಕ್ತಿ ಇದ್ದರೂ ಅಂದರೆ ಸವಲತ್ತು ಇದ್ದರೂ ಕೂಡ ಬಟ್ಟೆಗಳನ್ನು ತೊಡಲಾರದವನು ಎನ್ನುವಂಥದ್ದು.
ಉಳ್ಳಲ್ಲಿ ದಾನ ಕೊಡಲು ಒಲ್ಲದವ ಎನ್ನುವಂಥದ್ದು. ಅಂದರೆ ಅವನು ಸಾಕಷ್ಟು ಶ್ರೀಮಂತನಾಗಿದ್ದರೂ ಕೂಡ ದಾನ ಕೊಡುವ ಮನಸ್ಸು ಇಲ್ಲದವನು, ಇಂಥವರ ಸಂಪತ್ತು ಏನಾಗ್ತದೆ ಅಂತಂದರೆ ಅದು ಕಳ್ಳಕಾಕರ ಪಾಲಾಗುತ್ತದೆ. ಕರ ತೆರಿಗೆಗಳನ್ನು ಹೊಂಚಿಸಿ ಹಣ ಕೂಡಿಟ್ಟರೆ ಒಂದಿಲ್ಲ ಒಂದು ದಿವಸ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿ ಆ ಸಂಪತ್ತನ್ನು ವಶಪಡಿಸಿಕೊಳ್ಳದೆ ಖಂಡಿತ ಇರಲಾರರು. ಅಂಥ ಸಂದರ್ಭಗಳು ನಾವು ಸಾಕಷ್ಟು ನೋಡಿದ್ದೇವೆ, ಕೇಳಿದ್ದೇವೆ. ಕಳ್ಳರಿಗೆ ಸಂಪತ್ತಿನ ಸುಳಿವು ಸಿಕ್ಕರೆ ಅದನ್ನು ಲೂಟಿ ಮಾಡೋದು ಅಷ್ಟೇ ಅಲ್ಲ, ನಮ್ಮನ್ನು ಸಾಯಿಸಿ ಕೂಡ ಆ ಸಂಪತ್ತನ್ನು ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ಈ ಕೂಡಿಟ್ಟ ಹಣ ಇದೆಯಲ್ಲ, ಅದು ಅಪಾಯವನ್ನು ತಾನೇ ಆಹ್ವಾನಿಸುತ್ತದೆ ಎಂಬುದನ್ನು ಇತಿಹಾಸ ನಮಗೆ ಸಾರಿ ಹೇಳುವಂಥದ್ದು ಗಮನಿಸ್ತೇವೆ. ಏಕೆಂದರೆ ಹಿಂದೆ ದೇವಾಲಯಗಳಲ್ಲಿ ಲಿಂಗದ ಕೆಳಗಡೆನೋ ಅಥವಾ ವಿಗ್ರಹಗಳ ಬುಡದಲ್ಲಿಯೋ ನಿಧಿಗಳನ್ನು ನಗನಾಣ್ಯಗಳನ್ನು ಉಳುವ ಪದ್ಧತಿ ಇತ್ತು, ಈಗಲೂ ಇದೆ. ಇದರ ಸುಳಿವು ಸಿಕ್ಕ ಮೊಹಮ್ಮದ್ ಗಜನಿ ಇದನ್ನು ಲೂಟಿ ಮಾಡಲಿಕ್ಕೆ ಭಾರತಕ್ಕೆ 17 ಸಾರಿ ದಂಡೆತ್ತಿ ಬಂದ. ಇದನ್ನು ನಾವು ಹೂಳಿಡದೆ ದೀನರಿಗೆ, ದಲಿತರಿಗೆ, ಬಡವರಿಗೆ, ಸಮಾಜದ ಉದ್ಧಾರಕ್ಕಾಗಿ ಬಳಸಿದರೆ ಅದು ಸಾರ್ಥಕತೆಯನ್ನು ಪಡಿತಾ ಇತ್ತು, ಆ ಹಣವನ್ನು ಉಪಯುಕ್ತವಾಗ್ತಾ ಇತ್ತು. ಆದ್ದರಿಂದ ಕೂಡಿಟ್ಟ ಹಣ ವ್ಯಯವಾಗುತ್ತಲೇ ಇರಬೇಕು, ಇಲ್ಲವಾದರೆ ಅದು ಮಡುಗಟ್ಟಿ ಅಪಾಯವನ್ನು ತಂದೊಡುತ್ತದೆ ಎಂದು ಕವಿ ಸರ್ವಜ್ಞ ಇಲ್ಲಿ ಹೇಳುತ್ತಾನೆ. ಅದಕ್ಕಾಗಿಯೇ ಶರಣರು ಕಾಯಕದಿಂದ ಬಂದ ಹಣ ಸಂಗ್ರಹಿಸದೆ ಅದನ್ನು ವಿನಿಯೋಗಿಸಬೇಕು, ಹಾಗೆಯೇ ನಡೆದುಕೊಂಡರೂ ಕೂಡ 12ನೇ ಶತಮಾನದಲ್ಲಿ. ಇನ್ನು ಬಸವಣ್ಣರವರಂತೂ ಅದು ತನ್ನ ಆಚರಣೆಯಲ್ಲೇ ತಂದುಬಿಟ್ರು. ಹೊನ್ನಿನೊಳಗೊಂದೆರೆಯ ಸೀರೆಯೊಳಗೊಂದೆಳೆಯ ಇಂದಿಂಗೆ ನಾಳಿಂಗೆ ಬೇಕೆಂದೆನ್ನದಾಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದ ನರಿಯದೆ ಕೂಡಲ ಸಂಗಮ ದೇವ ಎನ್ನುವಂತಹ ಮಾತನ್ನು ಅಣ್ಣ ಬಸವಣ್ಣ ಹೇಳ್ತಾರೆ. ಅಂದರೆ ಇಲ್ಲಿ ಅಗತ್ಯ ವಸ್ತುಗಳನ್ನು ನಾಳೆಗೆಂದು ಕೂಡಿಡದೇನೆ ಅದನ್ನು ಸಮಾಜದ ಹಿತಕ್ಕೆ ಬಳಸಬೇಕು ಎಂದು ಹೇಳಿದರು. ಸಿರಿ ಎಂಬುದು ಅದು ಶಾಶ್ವತವಲ್ಲ, ಅದು ಇದ್ದಾಗ ಇಲ್ಲದವರ ಬದುಕಿಗೆ ಜೀವವಾಗಬೇಕು, ಅದು ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ. ಹೀಗೆ ಒಟ್ಟಿನಲ್ಲಿ ಈ ಸರ್ವಜ್ಞ ದಾನ ಮಾಡುವಂಥದ್ದು, ಸತ್ಯವನ್ನು ಮಾತನಾಡುವಂಥದ್ದು, ತನ್ನ ದುಃಖದಂತೆ ಪರರ ದುಃಖದಲ್ಲೆಂದು ತಿಳಿದು ಅವರ ದುಃಖಗಳಲ್ಲಿ ಭಾಗಿಯಾಗುವಂಥದ್ದು, ಭಾಗಿ ಆದಾಗ ಇಂಥ ಮನೋಭಾವನೆ ರೂಢಿಸಿಕೊಂಡಾಗ, ಇಂಥ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಾಗ ಅವರ ಬದುಕು ಸಾರ್ಥಕವಾಗ್ತದೆ ಅಂತ ಕವಿ ಸರ್ವಜ್ಞ ಹೇಳ್ತಾನೆ. ಅದಕ್ಕೆ ಅವರು ಮುಂದುವರೆದು ಹೇಳ್ತಾರೆ, ಕೊಡುವಾತನೇ ಹರನು ಪಡೆಯುವಾತನೇ ನರನು, ಒಡಲು ಒಡವೆಗಳ ಕಡೆದು ಹೋಗುವ ಮುನ್ನ ಕೊಡುವ ಪಾತ್ರವರಿದು ಸರ್ವಜ್ಞ ಅಂತ ಹೇಳ್ಬಿಟ್ಟು. ಕೊಡುವಾತ ದೇವರು, ನಾವು ಪಡೆಯುವರು ಮನುಷ್ಯರು, ದಾನ ಕೊಡುವವನು ಶಿವನಿಗೆ ಸಮಾನ, ಯಾಕೆಂದರೆ ದಾನ ತೆಗೆದುಕೊಳ್ಳುವವನು ಮನುಷ್ಯನಿಗೆ ಸಮಾನವಾದವನು. ನಿನ್ನ ದೇಹ ನಿಲ್ಲತಕ್ಕಂಥ ಒಡವೆಗಳು ನಿಲ್ಲತಕ್ಕಂಥ ಸಂಪತ್ತುಗಳು, ಆಹಾರ ಧಾನ್ಯಗಳು ಅವೆಲ್ಲವೂ ಕೆಟ್ಟು ಹೋಗುವ ಮುನ್ನ ಯೋಗ್ಯರನ್ನು ಕರೆದು ದಾನ ಮಾಡುವಂಥ ಕವಿ ಸರ್ವಜ್ಞ ಹೇಳ್ತಾನೆ. ಸರ್ವಜ್ಞನ ಒಟ್ಟು ಅಭಿಪ್ರಾಯ ಇಷ್ಟೇ, ಕೊಟ್ಟದ್ದು ತನ್ನದು, ಬಚ್ಚಿಟ್ಟದ್ದು ಪರರದು. ನಾವು ಲೌಕಿಕರು ಏನೇನೋ ಭಾವಿಸುತ್ತೇವೆ ಎಂದರೆ, ಕೊಟ್ಟದ್ದು ಏನು ಭಾವಿಸುತ್ತೇವೆ, ನಮ್ಮ ಅಭಿಪ್ರಾಯ ಏನಂದರೆ ಕೊಟ್ಟದ್ದು ಅದು ಅನ್ಯರ ಪಾಲಾಗ್ತದೆ, ಅದು ನಮ್ಮ ಕೈ ತಪ್ಪುತ್ತದೆ, ಅಥವಾ ಇನ್ನೋ ಯಾರೋ ನಮ್ಮ ಸಂಪತ್ತು ತೆಗೆದುಕೊಂಡು ಹೋಗ್ತಾರೆ ಎನ್ನುವಂಥ ಒಂದು ಅಭಿಪ್ರಾಯದ ಒಳಗಡೆ ನಾವಿದ್ದೇವೆ. ಬಚ್ಚಿಟ್ಟದ್ದು ಅದು ನಮಗಾಗಿರುತ್ತದೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮೊಮ್ಮಕ್ಕಳಿಗೆ, ಗಿರಿಮೊಮ್ಮಕ್ಕಳಿಗೆ, ಹೀಗೇ ನಮ್ಮ ಸಂತಾನದ ಎಲ್ಲ ಸದಸ್ಯರಿಗೆ ಆಗುತ್ತದೆ ಎನ್ನುವಂಥ ಒಂದು ಮೂಢನಂಬಿಕೆ, ಮೌಢ್ಯ ನಂಬಿಕೆ ನಮ್ಮಲ್ಲಿ ಇದೆ. ಯಾಕಂದರೆ ಅದು ದಹ ಆ ರೀತಿ ನಮಗೆ ಅನ್ನಿಸುತ್ತದೆ. ಆದರೆ ಕೊಟ್ಟದ್ದು ಹೀಗಾಗಬಾರ್ದು, ನಿಜವಾಗಲು ಅದನ್ನು ಕೊಡಬೇಕು. ಕೊಟ್ಟದ್ದು ಯಾವತ್ತೂ ಕೂಡ ಅದು ನಮಗೆ ಯಾವುದೋ ಒಂದು ರೂಪದಲ್ಲಿ ದೇವರು ನಮಗೆ ಕೊಡ್ತಾನೆ, ಬಚ್ಚಿಟ್ಟದ್ದು ಅದು ಖಂಡಿತ ನಮ್ಮ ಕೈ ಸೇರುವುದಿಲ್ಲ, ಅದು ಅನ್ಯರ ಪಾಲಾಗ್ತದೆ ಎನ್ನುವಂಥ ಮಾತನ್ನು ಇಲ್ಲಿ ಕವಿ ಸರ್ವಜ್ಞ ಹೇಳುವಂಥದ್ದು ನಾವು ಗಮನಿಸ್ತೇವೆ. ಆದ್ದರಿಂದ ನಾವೆಲ್ಲರೂ ಕೊಡುವ ಮನಸ್ಸನ್ನು ರೂಢಿಸಿಕೊಳ್ಳಬೇಕು, ದಾನ ಮಾಡುವ ಮನಸ್ಸನ್ನು ರೂಢಿಸಿಕೊಳ್ಳಬೇಕು. ಆ ಭಗವಂತ ಕೊಟ್ಟಾಗ ಸಮಾಜದ ಉಪಯುಕ್ತಕ್ಕೆ ನಾವು ಕೊಡಬೇಕು. ಯಾವುದೇ ವಾಮ ಮಾರ್ಗದಿಂದ ಹಣವನ್ನು ಗಳಿಸದೆ ಕಾಯಕ ಮಾಡಿ, ಕಾಯಕದಿಂದ ಹಣವನ್ನು ಗಳಿಸಿ, ಆ ಹಣವನ್ನು ಸಂಗ್ರಹವಾಗಿ ಇಟ್ಟುಕೊಳ್ಳದೆ ಸಮಾಜದ ವಿನಿಯೋಗಕ್ಕಾಗಿ ಅದನ್ನು ದಾನ ಮಾಡಬೇಕು ಅಂತ 12ನೇ ಶತಮಾನದ ಎಲ್ಲ ಶಿವಶರಣರ ಆಶಯ ಆಗಿತ್ತಲ್ಲ, ಆ ಆಶಯವನ್ನು ಬಹಳ ಸಮರ್ಥವಾಗಿ ಈ ವಿಶ್ವಕ್ಕೆ ಕೊಟ್ಟಿರತಕ್ಕಂಥ ಸಂದೇಶ ಕವಿ ಸರ್ವಜ್ಞ.
ಹಾಗಾಗಿ ಆ ಕವಿ ಸರ್ವಜ್ಞ ಇರತಕ್ಕಂಥದ ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು ಎನ್ನುವಂಥ ಮಾತನ್ನು ಹೇಳಿದನಲ್ಲ, ಆ ಮಾತನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲ ಆ ಹಿನ್ನೆಲೆಯ ಒಳಗಡೆ ನಡೆದಿದ್ದರೆ ನಮ್ಮ ಬದುಕು ಸಾರ್ಥಕವಾಗ್ತದೆ ಎನ್ನುವ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿಗಳು.